ಕಮಲಾಪುರದಲ್ಲಿ ಇದೀನಿ ಅಂದ್ರೆ ಹಂಪಿ ಎಲ್ಲಿ ಬರುತ್ತೆ ಅಂದ್ರೆ ಅದು ಕಮಲಾಪುರದೊಳಗ್ ಬರ್ತೈತಿ ಬಳ್ಳಾರಿ ಒಳಗ. ಸೊ ಇಲ್ಲೇ ಅದೀನಿ, ಒಂದಿಷ್ಟು ಜನರನ್ನ ಮಾತಾಡಿಸ್ತೀನಿ. ಸರ್ ನಮಸ್ಕಾರ ಸರ್. ಏನ್ ಸರ್ ಈ ಸಲ ಬಳ್ಳಾರಿ ಒಳಗ್ ಹೆಂಗೈತಾವ ಎಲೆಕ್ಷನ್ ಅದ ಸರ್? ಹವಾ ಈ ಸಲ ನೋಡಿ ಸರ್, ಮತ್ತೆ ಕೈಗೆ ಬರ ಸರ್. ಕೈನೇ ಕೈ ಬರ ಸರ್. ಯಾಕೆ? ಬಸ್ ಫ್ರೀ ಬಿಟ್ಟಾರ, ಅಕ್ಕಿ ಫ್ರೀ ಕೊಟ್ರ, ಹೆಣ್ಮಕ್ಳಿಗೆ 2000 ಫ್ರೀ ಕೊಟ್ರ, ಅದರಿಂದ ಮತ್ತೆ ಕಳ್ಳಿ ಫ್ರೀ ಕೊಟ್ರ, ಮತ್ತೆ ಗಂಡ ಮಕ್ಳು ಹೇಳ್ತಾರೆ ನಮ್ ಕಡೆ ಕಿತ್ಕೊಂಡು ಅವ್ರಿಗೆ ಕೊಡತಾರ ಅಂತ ಹೇಳಿ. ಗಂಡ ಮಕ್ಳಿಗೆ ಕುಡಿಯಕ್ಕೆ ಏನ್ ಸರ್ ಈ ಸಲ ಯಾರಿಗೆಲ್ಲವ್ರು ಈ ಸಲ? ಅಯ್ಯೇ, ಇಲ್ಲಿ ಮಾತ್ರ ಕಾಂಗ್ರೆಸ್ ಬರ್ಬೋದು. ಕಾಂಗ್ರೆಸ್ ಬರ್ತೈತಿ ಯಾಕ್ರಿ? ಏನ್ ಪಾರ್ಟಿ ಮ್ಯಾಗ ಡಿಪೆಂಡ್? ಶ್ರೀರಾಮ್ಲೇನ್ ಕೆಲಸ ಮಾಡಲ್ಲ ಅಷ್ಟು, ಇವು ತುಕಾರಾಮ್ನವ್ರು ಸ್ವಲ್ಪ ಕೆಲಸ ಮಾಡ್ತಾರೆ, ಅವ್ರದ ಮಾಡ್ಬೋದು. ಅದು ಬಳ್ಳಾರಿನೇ ನಂಗೆ, ಬಳ್ಳಾರಿ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತಾರೆ ರಾಮುಲು. ಬಳ್ಳಾರಿಯಾಗ ಅದು ಬಳ್ಳಾರಿಗೆ ಗೆದಕ್ ಬಿಟ್ಟಿಲ್ಲ, ಇನ್ನು ಇಲ್ಲೆಲ್ಲ ಎಲ್ಲಿ ಬೀಳ್ತಾವ, ಇಲ್ಲೆಲ್ಲಿ ಗೆಲ್ತಾರ ಅಂತೀರ. ಏನು ಸರ್ ಈ ಸಲ ಯಾರಿಗೆ ಜಾಸ್ತಿ ಚಾನ್ಸ್? ಸರ್ ನಾವು BJP ಸರ್. ನೀವು BJP? ಯಾಕೆ ಸರ್? ನಮ್ಗೆ ಬೇಕಾಗಿತ್ತು BJP ಬೇಕು. ಕಾಂಗ್ರೆಸ್ಗೆ ಹಾಕಿ ನಾವು ಭಿಕ್ಷೆ ಬೇಡ್ತಾ ಇದ್ದೀವಿ ಸರ್ ಆಟೋದಲ್ಲಿ. ಯಾಕೆ? ಆಧಾರ್ ಕಾರ್ಡ್ ಪರಿಯಾಗಿ ಸರ್, ಬಸ್ ಸ್ಟ್ಯಾಂಡ್ ಪೂರ ತುಂಬ ಜನ ಇದ್ರೂ ಯಾರು ಬರಲ್ಲ. ಬಸ್ ಫ್ರೀ ಆಗಿದೆ ಅಂತ? ಹ್ಞೂ ಸರ್. ಅದಕ್ಕೆ ನಿಮ್ಗೆ ಆಟೋದವರು ಬೇಜಾರು? ಹ್ಞೂ ಸರ್, ಬೇಜಾರು, ಫುಲ್ ಬೇಜಾರು. ಏನು ಸರ್ ಈ ಸಲ ಎಲೆಕ್ಷನ್? ಸರ್ ಶ್ರೀರಾಮುಲು ಅವ್ರು ಸರ್ ನಾವೆಲ್ಲ. ರಾಮುಲು? ರಾಮುಲು. ಯಾಕೆ? ಹುಟ್ಟಿ ಬಗ್ಗೆಕ್ಕೆಲ್ಲ ನಾವು ಆಸ್ಪದನೆ ಕೊಡಲ್ಲ ಸರ್. ಏನಿದ್ರು ಶ್ರೀರಾಮುಲು ಸರ್ಗೆ ಓಟ್ ನಮ್ದು. ಹೌದಾ? ಬಟ್ ಬಹಳ ಕಷ್ಟ ಅಂತಾರೆ ಅಲ್ಲೇ. ಯಾವ್ದಿಲ್ಲ ರೀ, ನರೇಂದ್ರ ಮೋದಿ ಬೇಕು, ಶ್ರೀರಾಮುಲು ಬೇಕು. ಮೋದಿ ನೋಡೋಟಾಕೋರ್ ನೀವು? ಮೋದಿ ನೋಡಿ. ಬಹಳ ಕಷ್ಟ ಅಂತಾರೆ, ಗ್ಯಾರಂಟಿಗಳಿದಾವೆ ಒಂದ್ ಕಡೆಗೆ, ಹೆಣ್ಮಕ್ಳೆಲ್ಲ ಆ ಕಡೆ ಹೋಗ್ತಾರಂತಾರೆ. ಅಲ್ಲ, ಗ್ಯಾರಂಟಿ ಕೊಟ್ಟು ಈಗ ನೋಡಿ ಅನ್ಭವಿಸ್ತಾ ಇದಾರೆ ಜನಗಳು. ತೆರಿಗೆಗಳು ಜಾಸ್ತಿ ಆಗಿರೋದು, ಬಾಂಡ್ ಜಾಸ್ತಿ ಆಗಿರೋದು, ಪ್ರತಿ ಒಂದು ಏರಿಕೆ ಆಗಿರೋದ್ರಿಂದ ಜನ ಆಗಲೇ ಅನ್ಭವಿಸ್ತಾ ಇದ್ದಾರೆ. ಈಗ ಮೋದಿನ ರಾಜನೇ ಮತ್ತೊಮ್ಮೆ ಮೋದಿ. ಸರ್ ಏನ್ ಸರ್ ಈ ಸಲ ಬಳ್ಳಾರಿ ಯಾರು ಗೆಲ್ಲಿಸ್ಬೇಕಂತಿದ್ದೀರಿ? ಸದ್ಯ ನಾವು BJP ಬಿಡ್ರಿ, ಯಾವ್ದಕ್ಕೆ ಇಲ್ಲ. ಹೌದಾ? ಏನ್ ಸರ್ ಈ ಸಲ BJP? BJP ಯಾಕೆ? ಮೋದಿ ಇದ್ರ ಎಲ್ಲದಕ್ಕೂ ಅನುಕೂಲ ಇದೆ. ಏನ್ ಮಾಡಿಲ್ಲ ಅಂತಾರೆ? ಎಲ್ಲ ಮಾಡಿದ್ದಾರೆ, ನಮ್ಮ ದೇಶದಾರೆ, ಎಲ್ಲ ಹೋರಾಡ್ತಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇವರೆಲ್ಲ ಇಲ್ಲಿ ಫ್ರೀ ಕೊಡ್ತೀನಿ ಅಂತಿದ್ದಾರೆ. ಫ್ರೀ ಎಲ್ಲ ಆಸೆ ಬಿದ್ರೆ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ನಮ್ಮ ಮೋದಿ ಸರ್ ಅವರು. ಅವ್ರಿಗಾಗಿ ನಾವು ಗೆಲ್ಲಿಸ್ಬೇಕು, ಯಾಕಂದ್ರೆ ಮುಂದೆ ಎಲ್ಲ ನಮಗೆ ಅನುಕೂಲ ಮಾಡಿಕೊ ಕೊಡ್ತಾರ, ಗ್ಯಾರಂಟಿ ಇದೆ. ಯಾವ್ದು ಗ್ಯಾರಂಟಿ ಇದೆ? ಈ ಗ್ಯಾರಂಟಿ ನೋಡಲ್ಲ, ಆ ಗ್ಯಾರಂಟಿ ನೋಡ್ತೀರಾ? ಏನ್ ಸರ್ ಈ ಸಲ ಎಲೆಕ್ಷನ್? ನರೇಂದ್ರ ಮೋದಿ. ನರೇಂದ್ರ ಮೋದಿ. ಯಾಕೆ? ದೇಶ ಸುಭದ್ರವಾಗಿರ್ಬೇಕಂದ್ರೆ ಮೋದಿ ಇರಬೇಕು. ಹೇಳಿ ಏನ್ ಸರ್? ಕಾಂಗ್ರೆಸ್. ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್ ಈ ಸಲ? ಈ ಸರ್ ಎಲ್ಲ ಒಳ್ಳೇದಾಗಿದೆ ಸರ್, ಈಗ ಇದು ಎಲೆಕ್ಟ್ರಿಕಲ್ ಬಾಂಡ್ ಹಗರಣ, 2 ಕೋಟಿ ಉದ್ಯೋಗ ಇಲ್ಲ, ಮತ್ತೆ ಆಮೇಲೆ ರೈತರಿಗೆಲ್ಲ ಹಿಂಸೆ ಬಹಳ ಇದಲ್ಲ ಸರ್ ಹೇಳ್ಬೇಕಂದ್ರೆ. ಪಾಪ ರಾಹುಲ್ ಗಾಂಧಿ ಅವರು, ನಾವು ಹಂಗೆ ಅನ್ಕೊಂಡಿದ್ವಿ, ಎಲ್ಲರೂ ಅವರಿಗೆ ಅವಮಾನ ಮಾಡಿದ್ರು, ಪಪ್ಪು ಅಂತೆ ಅದಂತೆ ಇದಂತೆ, ಹುಡುಗ ಏನು ಮಾಡೋದಂತ. 4,000 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಪಾಪ ಎಲ್ಲರಿಗೆ ಹಿಂಗೆ ತಗೊಂಡು ನಡೆದಾರೆ ಸರ್, ಅದೊಂದೇ ಮೆಚ್ಚುಗೆ ಸರ್ ಅಷ್ಟೇ. ಅದೊಂದೇ ಮೆಚ್ಚುಗೆ ನಿಮಗೆ? ಹಿಂದೂ ಮುಸ್ಲಿಮ್ಸ್ ಕತೆನೆ ಬಗೆದೋಗ್ಬಿಟ್ಟು ಸರ್, ರಾಮ ಮಂದಿರ ಆದ್ಮೇಲೆ ಎಲ್ಲ ಬಗೆದೋಗ್ಬಿಡ್ತು ಹಿಂದೂ ಮುಸ್ಲಿಂ. ಅವಾಗ ಮುಗೀತು, ಈಗ ಮತ್ತೆ ಶುರು ಆದಲ್ಲ ಸರ್. ಈಗ ಕಾಂಗ್ರೆಸ್ ಅವರು ಆಸ್ತಿ ಕೊಡ್ತಾರಂತೆ, ಇದು ಕೊಡ್ತಾರಂತೆ, ಮತ್ತೆ ಹಿಂದೂ ಮುಸ್ಲಿಮ್ಸ್ ಬಂದ್ಬಿಟ್ಟಿದೆ. ಈಗ ಶುರು ಮಾಡಿದ್ದಾರೆ, ಮೋದಿ ಅವರೇ ಮಾಡಿರೋದು. ಮೋದಿ ಅವರೇ ಹೇಳಿರೋದು ನೋಡಿ, ಎಷ್ಟೆಷ್ಟು ವಿಚಾರಗಳು ಹಳ್ಳಿಯೊಳಗೂ ಕೂಡ ಚರ್ಚೆಗೆ ಬರ್ತಾವೆ ಅಂತ ಹೇಳಿ ಮಜಾ ಇದೆ. ಬರೀ ಇನ್ನೊಂದಿಷ್ಟು ಜನ ಮುಂದೆ ಹೋಗಿ ಮಾತಾಡ್ಸೋಣ. ಸೊ ಹೊಸಪೇಟೆ ಒಳಗ ಅದೇನಿ, ಈಗ ಹೊಸಪೇಟೆ ಒಳಗ ಇಲ್ಲಿ ತರಕಾರಿ ಅಂಗಡಿ ಎಲ್ಲ ಜನ ಅದಾರ, ಒಂದಿಷ್ಟು ಜನ ಅವ್ರನ್ನ ಮಾತಾಡಿಸ್ತೀನಿ, ಏನ್ ಹೇಳ್ತಾರ ಅನ್ನೋದನ್ನ ಕೇಳ್ಬೇಕು ಅವ್ರನ್ನ. ಸರ್ ನಮಸ್ತೆ. ನಮಸ್ತೆ ಸರ್. ಯಾರು ಗೆಲ್ಲೋರು ಸರ್ ಈ ಸಲ ಇಲ್ಲಿ? ಯಾರು ಗೆಲ್ಲೋರು? ಹೆಂಗ್ ಹೇಳೋದು ನಾವು? ಏಕೆ ಓಟ್ ನೀವು ಮಾಡಲ್ವಾ? 50-50 ಐತೆ. 50-50 ಇದೆಯಾ? ಯಾರಿಗೆ ಚಾನ್ಸ್ ಜಾಸ್ತಿ? BJPಗೆ ಚಾನ್ಸ್ ಜಾಸ್ತಿ. ಯಾಕೆ? ಕೆಲ್ಸಗಳು ಆಗ್ಯಾವ, ಹಂಗಾಗಿ ಜಾಸ್ತಿ ಅಂತ ನಾವು ಅನ್ಕೊಂಡಿವಿ. ನೀವ್ ಅನ್ಕೊಂಡಿದ್ದೀರಿ? ಹೌದು. ಓಕೆ ಓಕೆ. ಏನ್ ಸರ್ ಈ ಸಲ ಯಾರಿಗೆ ಚಾನ್ಸ್ ಇದೆ? BJP. ಏಕೆ? ಯಾಕೆಂದ್ರೆ ಇವರೆಲ್ಲ ಕಾಂಗ್ರೆಸ್ ಬಂದಾರೆ, ನಾವು ಕುಡಿಯ ಎಣ್ಣೆ ಕೂಡ ದುಬಾರಿ ಮಾಡಿದ್ರೆ 2,000 ಕೊಟ್ಟು ಅಂತ ಹೇಳ್ತಾರೆ, ನಮ್ಮ ರೊಕ್ಕ ನಮಗೆ ಕೊಡ್ತಾರೆ. ಮತ್ತೆ 80 ರೂಪಾಯಿ ಕುಡಿಯೋದೇ ತಪ್ಪಲ್ಲ ಬನ್ರಿ. ಏಯ್, ಅದೆಲ್ಲ ಕುಡಿದ್ರೆ ಸ್ವಲ್ಪ ನೆಮ್ಮದಿ ಇರ್ತೈತಪ್ಪ, ಅದನ್ನ ಕುಡಿದ್ರೆ ಮತ್ತೆ ಮಾಡಿದಂತೆ BJP ಪಕ್ಕ. ಏನ್ ಸರ್ ಈ ಸಲ ಬಳ್ಳಾರಿಯಲ್ಲಿ ಯಾರು ಗೆಲ್ತಾರೆ ಈ ಸಲ? ಈ ಸರಿ ಮೋದಿ ಸರ್ಕಾರ ಗೆಲ್ತಂತ ನಮಗೆ ಅನ್ಸುತ್ತೆ. ಯಾಕೆ? ಯಾಕಂದ್ರೆ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳು, ಆಮೇಲೆ ದೇಶದ ಬಗ್ಗೆ ಇರುವಂತ ಅಭಿಮಾನ, ಅವರಿಗೆ ಮುಂದಿನ ಪೀಳಿಗೆ ಸಂತಿಗೆ ಅಭಿವೃದ್ಧಿ ಕಾರ್ಯಕ್ರಮ ಇಟ್ಕೊಂಡೇ ಅವ್ರ ಕಾರ್ಯಕ್ರಮಗಳು ನಡೆಸ್ತಾರೆ. ಇದ್ರಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದ್ದು ಬಡವರು ಬೆಳೆಗಳ ಅದೆಲ್ಲ ಅವರು ಒಳ ಸಂಚಿ ಇರ್ಬೇಕಂತ ನನಗೆ ಅನ್ಸುತ್ತೆ. ನಮಸ್ತೆ ಹೇಳಿ. ನಮಸ್ತೆ ಸರ್. ಯಾರು ಗೆಲ್ತಾರೆ ಅನಿಸ್ತೈತಿ ಸರ್? ಯಾವ ಥರ ದೇಶದಲ್ಲಿ ಪರಿಸ್ಥಿತಿ ನಡೀತಾ ಇದೆ ಎಲ್ಲರಿಗೂ ಗೊತ್ತಿದೆ. ಎಲ್ಲಾದ್ರೆ ಯಾರು ಅಫಿಷಿಯಲ್ ಆಗಿ ಹೇಳಲ್ಲ, ಬಾಯಿ ತೆಗೆದು. ಈಗ ಯಾರು ಈಗ ಹೇಳಿದರೆ, ಅಫಿಷಿಯಲಿ ಅನೌನ್ಸ್ ಮಾಡಿದರೆ ಎಲ್ಲರೂ ಅಂತ ಇದಕ್ಕೆ ಯಾಕೆ ವೋಟ್ ಮಾಡ್ತಾ ಇದೆಯಾ ಅಪೋಸಿಷನ್
ಹಾಕ್ತಾರೆ ಎಲ್ಲರು. ಸೊ ಅವ್ರವ್ರು ಗೊತ್ತಿದೆ ಯಾರ್ಯಾರು ಓಟ್ ಹಾಕ್ತಾರೆ ಅಂತ. ಸೊ ನಾನು ಕಾಂಗ್ರೆಸ್ಗೆ ಓಟ್ ಹಾಕ್ತಾ ಇದ್ದೀನಿ. ಅದು ಯಾವ ಪರಿಸ್ಥಿತಿ ದೇಶದಲ್ಲಿ ಹೆಂಗೆ ನಡೀತದೆ ಯಾರ್ಯಾರಿಗೆ ಗೊತ್ತಿದೆ ಅವ್ರವ್ರು. ಇವಾಗ ನಂದು ಓಟ್ ಕಾಂಗ್ರೆಸ್ಸಿಗೆ, ಏನೇನು ಬೆನಿಫಿಟ್ಸ್ ಎಲ್ಲ ಗೊತ್ತಿದೆ. ಸೊ ಅದ್ರ ಬಗ್ಗೆ ನಂದು ಓಟ್ ಕಾಂಗ್ರೆಸ್ಸಿಗೆ. ಓಕೆ, ಇಲ್ಲಿ ನಮ್ಮ ಸ್ಟೇಟ್ ಏನು ಸರ್ ಈ ಸಲ ನಾನು ಎರಡೇ ಮಾತು ಮಾತಾಡೋದು. ಹಿಂದೂಸ್ತಾನ್ ಪಾಕಿಸ್ತಾನ್ ಮಾಡಂಗಿದ್ರೆ ಕಾಂಗ್ರೆಸ್ಗೆ ಹಾಕ್ರೆ, ಹಿಂದೂಸ್ತಾನ್ ಹಿಂದೂಸ್ತಾನ ಉಳಿಯಬೇಕಂತಂದ್ರೆ ಬಿ ಜೆ ಪಿ ಹಾಕ್ರೆ. ಎರಡೇ ಮಾತು. ಈಗ ಕಾಂಗ್ರೆಸ್ನವರು ಎಲ್ಲ ನಾಲ್ಕೈದು ಐಟಮ್ ಎಲ್ಲ ಹೆಣ್ಮಕ್ಳಿಗೆ ಪ್ರತಿಯೊಂದು ಸವಲತ್ತು ಮಾಡ್ತಾ ಇದ್ದಾರೆ, ಬಟ್ ಅವ್ರು ಏನು ಮಾಡಿಲ್ಲ. ಹಂಗಾಗಿ ಇವರೇ ಗೆಲ್ಬೋದು ಅಂತ ಹಂಗಿದೆ. ಏನ್ ಸರ್ ಈ ಸಲ ಬಳ್ಳಾರಿ ಬಿಸಿಲು ಬಿಸಿಲಂತೂ ಏನ್ ಇಷ್ಟೊಂದು ಇಟ್ಟಿರು ಬಳ್ಳಾರಿ ಒಳಗೆ? ಯಾಕೆ ಇಷ್ಟೊಂದು ಮಾಡ್ತೀರಿ ಬಿಸಿಲೆಲ್ಲ? ಅದಕ್ಕೆ ಹಂಗಾಗೈತೆ. ಈಗ ರಾಜಕೀಯದ ಬಿಸಿ ಹಂಗೈತೆ ಹೇಳ್ರಲ್ಲ, ಜೋರೈತೆ. ಯಾರಿಗೆ ಬಿಸಿ ಹೊಡಿತೈತೆ? ಬಿಜೆಪಿ. ಬಿಜೆಪಿಗೆ? ಯಾಕೆ ಯಾಕೆ ಮೋದಿ ಸರ್ ಒಳ್ಳೆ ಕೆಲಸ ಮಾಡಿದ್ರು. ಏನು ಮಾಡಿಲ್ಲ ಅಂತಾರೆ? ಮಾಡಿಲ್ಲ ಕಾಂಗ್ರೆಸ್ ಸರ್ ಹೇಳ್ತಾರೆ. ಸೊ ಮಾಡ್ಯಾರ ಅದಕ್ಕೆ ಹಾಕ್ತೀನಿ. ಇಲ್ಲಿ ಕಷ್ಟ ಅನ್ನೋದಿಲ್ಲ, ರಾಮುಲು ಅವ್ರು ವಿಧಾನಸಭೆಯಲ್ಲೇ ಸೋತು ಬಿಟ್ಟಿದ್ರೆ ಇಲ್ಲಿ ಗೆಲ್ಲಕ್ಕಾಗುತ್ತೆ. ಏನೋ ಕಾಂಗ್ರೆಸ್ ಸರ್ ಎಲ್ಲ ಆಶ್ವಾಸನೆ ಕೊಟ್ರು, ಅದಕ್ಕಾಗಿ ಈ ಸತಿ ಪಕ್ಕ 100% ಪಕ್ಕ 100% ಅದ ಸರ್. ಓಕೆ ಸರ್, ನಮಸ್ತೆ ಸರ್. ಏನ್ ಸರ್ ಈ ಸಲ ಎಲೆಕ್ಷನ್ ಹವಾ ಹೆಂಗಿದೆ ಬಳ್ಳಾರಿ ಒಳಗೆ? ಬಡವರ ಪರವಾಗಿ ಯಾರು ಓಟ್ ಹಾಕ್ತಾರೋ ಕೆಲಸ ಮಾಡ್ತಾರೋ ಅವ್ರಿಗೆ ಹಾಕ್ಬೇಕಂತ ತೀರ್ಮಾನ. ಯಾರಂತ ನೋಡೋಣ, ಯಾರು ಈಗ ಯಾಗಿದ್ದಾರೆ ನೋಡಿ. ಬಡವ್ರ ಪರವಾಗಿ ಕೆಲಸ ಮಾಡೋರು ಬೇಕು. ಯಾರು ಮಾಡ್ಯಾರೆ ಇವತ್ತು ಮಾಡ್ತಿದ್ದಾರೆ ಹಲವಾರು ಕಾರ್ಯಕ್ರಮಗಳನ್ನ ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಶಕ್ತಿ ಅಂತಂದೇಳಿ ಹೆಣ್ಮಕ್ಳಿಗೆ ಶಕ್ತಿ ತುಂಬತಕ್ಕಂಥ ಹಲವಾರು ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಇವತ್ತು ಬಡವರಿಗೆ ಎಟ್ಕಲಾರ್ದಂಥ ದರಗಳು ಮೇಲೆ ಹೋಗಿದ್ದಾವೆ. ಹೌದಾ? ಇವತ್ತು ನರೇಂದ್ರ ಮೋದಿ ಅವರಿಗೆ 5 kg ಅಕ್ಕಿ ಕೇಳಿದ್ರೆ ಕೊಡಲಿಲ್ಲ, 34 rupees kg ನಾನು ಕೊಡ್ತೇನೆ ದುಡ್ಡಕ್ಕೆ ರಾಜ್ಯದಿಂದ ಅಂತ ಕೊಡಲಿಲ್ಲ. ಸುಮಾರು 18,000 crore ಬರಾಬರಿಯಾರದ್ದು ರೈತರ ಪರವಾಗಿ ಕೇಳಿದ್ರೆ ಕೊಡಲಿಲ್ಲ. ಇವತ್ತು ಅವರು 5 times ಹೋಗಿ ಮೋದಿ ಅವ್ರ ಹತ್ರ ಅಮಿತ್ ಶಾ ಅವ್ರ ಹತ್ರ ಭೇಟಿಯಾದ್ರೂ ಕೂಡ ಅವರು 18 paisa ಕೂಡ ಕೊಡಲಿಲ್ಲ. ನೋಡಿದ್ರೆ ಇವತ್ತು ಸುಪ್ರೀಂ ಕೋರ್ಟಿಗೆ ಅಪ್ಡೇಟ್ ಹಾಕಿದ್ರು. ಸುಪ್ರೀಂ ಕೋರ್ಟ್ಲಿಂದ ಮೊನ್ನೆ 3 ಅವ್ರ ಕೋಟಿ ಕೊಟ್ಟರು. ಯಾಕೆ ಇದನ್ನ ಮೊದಲೇ ಮೋದಿ ಅವ್ರು ಮಾಡ್ಬೋದಾಗಿತ್ತಲ್ಲ, 10 ಆಡಳಿತ ಆಡಿದ್ರು. ಸೂಪರ್ ಮಾರ್ಕೆಟ್ಗಳು ಮಾಡ್ತೀವಿ ಅಂತ ಹೇಳಿದ್ರು, ಸ್ಮಾರ್ಟ್ ಸಿಟಿಗಳು ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲಿ ಎಲ್ಲಿ ಮಾಡಿದಾರೆ? ಅದ್ಯಾವುದು ಆಗಿಲ್ಲ ಆಗಿಲ್ಲ ಎಲ್ಲಾಗಿದೆ. ಒಂದು ನೈತಿಕತೆ ಇರ್ಬೇಕಲ್ವಾ? ರಾಜಕಾರಣ ಮಾಡೋದು ಯಾತಕ್ಕೆ? ರಾಜಕಾರಣ ಮಾಡೋದು ಯಾತಕ್ಕೆ? ಇವತ್ತು ದೇಶದಲ್ಲಿ 3 ಅನ್ನ ಊಟ ಮಾಡ್ತಕ್ಕಂಥವ್ರು ಇಲ್ಲ. ಐಷಾರಾಮಿ ಜೀವನ ಮಾಡ್ತಕ್ಕಂಥವ್ರಿಗೆ 100 crore ಅನುದಾನಗಳನ್ನ ಕೊಟ್ಟು ಅವ್ರನ್ನ ಬೆಳೆಸದ ಬಡವ್ರನ್ನ ಯಾವ ಬೆಳೆಸ್ಬೇಕು? ಕೂಲಿ ಮಾಡ್ರೆ ಕೂಲಿಯಾಗಿ ಉಳಿಬೇಕಾ? ನಮ್ಮ ದೇಶದ ಪದ್ಧತಿನ ಬೇರೆ ದೇಶದಲ್ಲಿ ಕಾಂಗ್ರೆಸ್ ಹೇಳ್ತಾ ಇತ್ತಲ್ಲ 80 ಗರಿಬಿ ಹಟಾವ ಅನ್ಕೊಂಡು ಬಂದ್ರು. ಗರಿಬಿ ಎಲ್ಲ ಮಾಡಿದಾರಲ್ಲ, ಸಾಕಷ್ಟು ಎಲ್ಲ ಮಾಡ್ಕೊಂತ ಬಂದಿದ್ದಾರೆ. ಜನ 20 crore ಇದ್ದಾಗನು 18 crore ಇದ್ದ ಜನ ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ ITBT ರಾಜೀವ್ ಗಾಂಧಿ ಅವ್ರು ಮಾಡಿದ್ದಾರೆ. ಇವ್ರು ಯಾವ ಕೆಲಸ ಮಾಡಿದ್ದಾರೆ? ಜನ ಈ ಕೆಲಸ ಮಾಡಿದವ್ರು ನೋಡ್ತಾರೆ? ಇಲ್ಲ ಇಲ್ಲ, ಕೆಲಸ ಮಾಡೋರ ನೋಡೋದು ಮತ್ತೆ ಹಂಗ್ ನೋಡಿ ಹಾಕ್ತಾರ? ಕೆಲಸ ಮಾಡೋರಿಗೆ ಯಾರಿಗೆದ್ರು ಒಳ್ಳೇದ್ ಅನಿಸ್ತೈತಿ? ಬಿಜೆಪಿ ಬಂದ್ರೆ ಒಳ್ಳೇದು. ಹೆಂಗ ಹೆಂಗಂದ್ರೆ ಕೆಲಸ ಮಾಡ್ತಾರೆ, ಅವ್ರು ಕೆಲಸ ಮಾಡ್ತಾರ. ಇಲ್ಲಿ ಇವರು ಮಾಡ್ತೀವಿ ಅಂತಾರಲ್ಲ, ಮಾಡ್ತಂತ ಹೇಳ್ತಾರೆ, ಭರವಸೆ ಕೊಡ್ತಾರೆ ಅಷ್ಟೇ, ಮಾಡೋದಿಲ್ಲ. ಮಾಡೋದಿಲ್ಲ, ಬರೀ ಭರವಸೆ. ಓಕೆ ಓಕೆ ಸರ್, ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್ ಈ ಸಲ ಹೆಂಗಿದೆ ಅವ ಬಳ್ಳಾರಿ ಒಳಗೆ? ಬಿಜೆಪಿ ಬರುತ್ತೆ. ಯಾಕೆ? ಒಂದು ಸದೃಢ ಸಮಾಜ, ಸದೃಢ ದೇಶ ಕಟ್ಟಬೇಕಂದ್ರೆ ಬಿಜೆಪಿ ಬರಲೇಬೇಕು. ಬಡತನ ಹೋಗ್ಬೇಕಂದ್ರೆ ಕಾಂಗ್ರೆಸ್ ಬೇಕಂತಾರೆ ಕಾಂಗ್ರೆಸ್ನವರು. 70 ಬಡತನ ಎಲ್ಲಿ ಇದು ಮಾಡಿರಿ ನೀವು? ಬಡತನ ಹಂಗೆ ಐತಲ್ಲ, ಇನ್ನೂ ಐತೆ ಅಂತ ಅವರೇ ಅಂತಿದ್ದಾರೆ. 70 ಸರ್ಕಾರ ನಡೆಸಿರಿ, ಬಡತನ ಐತೆ ಬಡತನ ಐತೆ ಅಂತ ಇನ್ನೊರಿಗೆ ಬಡತನ ಇರ್ಬೇಕೇನು? ಸರ್ಕಾರ ಹೆಂಗ್ ನಡಿಬೇಕು ಹಂಗೆ ನಡೆಸ್ಕೊಂಡು ಹೋಗ್ಯಾರ ಅವರು. ಅವ್ರು ಏನು ಫೋರ್ಸ್ ಆಗಿ ನಡೆಸಿ ನೋಡಿ ಹೋಗಿಲ್ಲ ಸರ್ಕಾರ. ಈ 10 ನಡೆಸಿದ ಸರ್ಕಾರ ನೋಡ್ರಿ, ಹಿಂದೆ 60 ನಡೆಸಿದ ಸರ್ಕಾರ ನೋಡ್ರಿ, ಹೆಂಗ್ ನಡೆದೈತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದ್ರ ಮೇಲೆ ಲೆಕ್ಕ ಗೊತ್ತಾಗುತ್ತೆ ಸರ್. ನಮಸ್ತೆ. ನಿಮ್ಗೆ ವ್ಯಾಪಾರಸ್ಥರಿಗೂ ಅನುಕೂಲ ಆಗ್ಬೇಕಲ್ಲ. ಏನ್ ಸರ್ ಈ ಸಲ ಸರ್? ರಾಜ್ಯಕ್ಕೆ ಕಾಂಗ್ರೆಸ್, ದೇಶಕ್ಕೆ ಮೋದಿ. ರಾಜ್ಯಕ್ಕೆ ಕಾಂಗ್ರೆಸ್, ದೇಶಕ್ಕೆ ಮೋದಿ ಬೇಕು. ಯಾಕೆ ಬೇಕು? ಇಲ್ಲಿ ಇವ್ರ ಆಡಳಿತ ಕಾಂಗ್ರೆಸ್ ಚೆನ್ನಾಗೈತಿ ರಾಜ್ಯದಲ್ಲಿ, ದೇಶದಲ್ಲಿ ಮೋದಿ ಚೆನ್ನಾಗೈತಿ, ಪರವಾಗಿಲ್ಲ. ಈಗ ದೇಶದಲ್ಲೂ ತರ್ತೀವಿ ಅಂತಾರಲ್ಲ, ಹಿಂಗೆ ರಾಜ್ಯದಲ್ಲಿ ನಮ್ಮ ಆಶಯ ಹಂಗಿದೆ.